ಹೇಳ್ರಿ ಸರ್. ಅದೇ ಈಶೋ ನನ್ನ ನಿಲುವಲ್ಲಿ ಯಾವುದೇ ಬದಲಾವಣೆ ಇಲ್ಲ, ನನ್ನ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ತೀನಿ. ಇಲ್ಲ, ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡ್ತಾರೆ. ಈಶ್ವರಪ್ಪನವ್ರ ಜೊತೆಗೆ ನಮ್ಮದು ಆತ್ಮೀಯ ಒಂದು ಸಂಬಂಧ ಇದೆ. ನಾನು ಮಾತನಾಡುವ ಪ್ರಯತ್ನ ಮಾಡ್ತೇನೆ. ಪಾರ್ಟಿ ನಿರ್ಣಯವನ್ನು ತೆಗೆದುಕೊಂಡಿದೆ. ಪಾರ್ಟಿ ಹಿತ ದೃಷ್ಟಿಯಿಂದನೇ ಈಶ್ವರಪ್ಪನವ್ರನ್ನ ನಾನು ಭಾಳ ಹಳೆ ಕಾಲದಿಂದ ನೋಡಿದ್ದೇನೆ. ಮತ್ತು ಈಶ್ವರಪ್ಪನವರು ಎಷ್ಟು ನಮ್ಮೆಲ್ಲರಿಗಿಂತ ಎಷ್ಟು ಹಿರಿಯರು ಅಂತ, ಈಶ್ವರಪ್ಪನವರು ನಮಗಿಂತ ಎಷ್ಟು ಸೀನಿಯರ್ ಅಂತಂದ್ರೆ, ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ರಾಜ್ಯ ಜಿಲ್ಲಾ ಅಧ್ಯಕ್ಷನೂ ಇದ್ದೆ. ಅದಾದ ನಂತರ ರಾಜ್ಯ ಅವ್ರ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿನೂ ಆಗಿದ್ದೆ. ಇಷ್ಟೊಂದು ಸೀನಿಯಾರಿಟಿ ಇರುವಂಥ ಶ್ರೀಮಾನ್ ಈಶ್ವರಪ್ಪನವರು ನನಗೆ ಪಾರ್ಟಿಯ ಒಂದು ನಿರ್ಣಯವನ್ನು ಅವ್ರು ಮಾನ್ಯ ಮಾಡ್ತಾರೆ ಅಂತ ನಂಬಿಕೆ ಇದೆ. ಹಾಗಾಗಿ ಅವ್ರ ಜೊತೆಗೆ ನಾವು ಎಲ್ಲ ಮಾತನಾಡ್ತೇವೆ, ಪಕ್ಷದ ಹಿರಿಯರು ಮಾತನಾಡ್ತಾರೆ. ಪದೇ ಪದೇ ನನಗೆ ಅನ್ಯಾಯ ಆಗ್ತಾಯಿದೆ ಈ ಸಾರಿ. ಅಲ್ಲ, ಈಗ ನಾನು ಇಷ್ಟು ಹೇಳಿದ್ದೀನಿ, ಇದಕ್ಕಿಂತ ಜಾಸ್ತಿ ಈಗ ಸದ್ಯಕ್ಕೆ ಆ ವಿಷಯವನ್ನು ಬಿಟ್ಟು ನೆಕ್ಸ್ಟ್ ಏನಾದರೂ ವಿಷಯ ಇದ್ದರೆ ಹೇಳ್ತೀನಿ. ಮೋದಿಯವ್ರ ಕಾರ್ಯಕ್ರಮ ಇವತ್ತು ಕಲಬುರಗಿಯಲ್ಲಿದೆ, ಅಲ್ಲಿ ಹೋಗ್ತಾ ಇದ್ದೀನಿ ನಾನು. ಅದಾದ ನಂತರ ಮುಂದಿನ ಕಾರ್ಯಕ್ರಮ 18ನೇ ತಾರೀಕು ಶಿವಮೊಗ್ಗದಲ್ಲಿದೆ. ಮುಂದಿನ ಕಾರ್ಯಕ್ರಮ ತೀರ್ಮಾನ ಆಗಿಲ್ಲ, ತೀರ್ಮಾನ ಆದ ನಂತರ ಖಂಡಿತವಾಗಿ. ಅಲ್ಲ, ಪೋಸ್ಟ್ಪೋನ್ ಅಂದ್ರೆ ಬೇರೆ ರಾಜ್ಯಕ್ಕೆ ಕೊಟ್ಟರು, ಇಲ್ಲಿ 2 ದಿವಸ ಕೊಟ್ಟರು, ಹಾಗೆ ಪೋಸ್ಟ್ಪೋನ್ ಆಗಿದೆ, ಮತ್ತೆ ಮುಂದೆ ಕೊಡ್ತಾರೆ. ಸರ್, ನಂಬಿಕೆ ಈಶ್ವರಪ್ಪನವರು ವಾಪಸ್ ನಿಲ್ಲಲ್ಲ ಅನ್ನೋ ಆ ಥರದ ನಂಬಿಕೆಗಳಲ್ಲ? ಅಲ್ಲಿ ನಂಬಿಕೆ ಇದ್ದೇ ಇದ್ದಾವೆ. ನಂಬಿಕೆಯಿಂದ ಆಸೆಯಿಂದನೇ ಮನುಷ್ಯ ಬದುಕೋದು. ನಾಳೆ ಅನ್ನೋದು ಇಲ್ಲ ಅಂತಂದ್ರೆ ಯಾರೂ ಬದುಕಲ್ಲ. ಈಗ ಜಗದೀಶ್ ಶೆಟ್ಟರ್ ಕೊನೆಗೂ ಬೆಳಗಾವಿಗೆ ಹೋಗಕ್ಕೆ ಒಪ್ಕೊಂಡ್ರಿ ಸರ್? ಅವರು ನಮ್ಮ ಹಿರಿಯ ನಾಯಕರು, ಅಲ್ಲಿ ಅವರಿಗೆ ಟಿಕೆಟ್ ಸಿಕ್ಕದ್ದು ಭಾಳ ಸಂತೋಷ. ಅವರು ಅಲ್ಲಿ ಭಾಳ ಒಳ್ಳೆಯ ಮಾರ್ಜಿನಿಂದ ಗೆದ್ದು ಬರ್ತಾರೆ, ಹಾಗಾಗಿ ಅವರಿಗೆ ನಾನು ಶುಭ ಕೋರ್ತೇನೆ. ಬಟ್ ಅಲ್ಲಿ ವಿರೋಧ ವ್ಯಕ್ತವಾಗಿದೆ ಸರ್? ಅಲ್ಲ, ಸ್ಥಳೀಯವಾಗಿ ಒಂದು ಸ್ವಲ್ಪ ವಿರೋಧ ಪರ ಎಲ್ಲ ಇದ್ದೇ ಇರ್ತದೆ. ಅದನ್ನೆಲ್ಲ ನಮ್ಮ ಪಕ್ಷದ ಅಲ್ಲಿನ ಪ್ರಮುಖರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಸರಿ ಮಾಡ್ತಾರೆ. ಸರ್, ಈಗ 18ನೇ ತಾರೀಕಿಗೂ ಕೂಡ ಶಿವಮೊಗ್ಗಕ್ಕೆ ಪ್ರಧಾನಿ ಮೋದಿಯವರು ಬರ್ತಾ ಇದ್ದಾರೆ ಸರ್, ಅವತ್ತು ಕೂಡ ಈಶ್ವರಪ್ಪನವರು ಭಾಗವಹಿಸಲ್ಲ ಅಂತ ಒಂದು ಮಾತು? 18ನೇ ತಾರೀಕು ಬರ್ತಾರೆ, ಅದನ್ನು ನೋಡೋಣ ಅಂತ. ಇನ್ನೂ ಟೈಮ್ ಇದೆ, 4 ದಿವಸದಲ್ಲಿ ಭಾಳಷ್ಟು ಬದಲಾವಣೆ ಆಗ್ತಾವೆ. ಥ್ಯಾಂಕ್ ಯು, ಸಾರಿ. ಓಕೆ ಸರ್, ಈಶ್ವರಪ್ಪನವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು. ಮತ್ತು ನಮಗೆ ಅದರ ಜೊತೆ ಜೊತೆಗೆ ಆತ್ಮೀಯ ಸಂಬಂಧನೂ ಇದೆ. ಅವರು ರಾಷ್ಟ್ರೀಯ, ಅವರು ರಾಜ್ಯ ಅಧ್ಯಕ್ಷರಿದ್ದಾಗ ನಾನು ಜಿಲ್ಲಾ ಅಧ್ಯಕ್ಷ ಆಗಿದ್ದೆ. ಅಷ್ಟು ಸೀನಿಯರ್ ಇದ್ದಾರೆ ಅವರು, ಯಾವತ್ತೂ ಪಕ್ಷದ ಹಿತವನ್ನು ಬಿಟ್ಟು ಯೋಚನೆ ಮಾಡಿದವರಲ್ಲ. ಹಾಗಾಗಿ ಈ ಬಾರಿನೂ ನಮ್ಮ ರಾಷ್ಟ್ರೀಯ ನಾಯಕರು ಅವರಿಗೆ ಮಾತನಾಡ್ತಾರೆ, ಎಲ್ಲವೂ ಸರಿ ಹೋಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.